ಹಲ್ದಿರಾಮ್ ಪ್ರೆಸೆಂಟ್ ಬೆಸ್ಟ್ ಆಕ್ಟರ್ ಸಪೋರ್ಟಿಂಗ್ ರೋಲ್ ಫಿಮೇಲ್ ಅಂಡ್ ಅವಾರ್ಡ್ ಅನ್ನ ಕೊಡೋದಕ್ಕೆ ಸ್ಟೇಜ್ ಮೇಲೆ ಕರೆದ್ಬಿಡೋಣ ಅದು ವೆರಿ ಬ್ಯೂಟಿಫುಲ್ ಶೋಮಿಲಾ ಮಾಂಡ್ರೆ. The winner is... Good evening, everybody. Hi, Qatar. Yelrigo Namaskara. Would like to announce the award for Haldiram Presents Best Actor in a Supporting Role, Female Kannada, goes to Archana Joyce for KGM. Woo! ಪ್ಲೀಸ್ ಜಾಸ್ತಿ ಮಾತಾಡು ನೋಡಿ ನೋಡಿ ಯಾಕಂದ್ರೆ ಮಾಡಿರೋ ರೋಲ್ ಅಂತದ್ದು ಇಟ್ಸ್ ವೆರಿ ರೇರ್ ಅಂಡ್ ಎ ಗ್ರೇಟ್ ಆಪರ್ಚುನಿಟಿ ಕಂಗ್ರಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಅನೌನ್ಸ್ ಮಾಡಿದ್ರಿ ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಸ್ಪೆಷಲ್ ಅಂತ. ಇದು ನನ್ನ ಮೊದಲನೇ ಚಿತ್ರ, ಮೊದಲನೇ ಅವಾರ್ಡ್, ಮೊದಲನೇ ಸಲ ಸೈಮಾನಲ್ಲಿ ಈ ಅವಾರ್ಡ್ನ ತಗೊಳ್ತಿರೋದು. ಇಟ್ ಈಸ್ ಮಚ್ ಮೋರ್ ಸ್ಪೆಷಲ್ ಬಿಕಾಸ್ ಸೈಮಾ ಇಸ್ ನಾಟ್ ಜಸ್ಟ್ ಅ ಪ್ಲಾಟ್ಫಾರ್ಮ್ ದಟ್ ರೆಕಗ್ನೈಸಸ್ ದ ಟ್ಯಾಲೆಂಟ್ಸ್ ಆ್ಯಂಡ್ ಆನರ್ಸ್ ದೆಮ್, ಬಟ್ ಆಲ್ಸೋ ಯುನೈಟ್ಸ್ ಆಲ್ ದಿ ಫೋರ್ ಸೌತ್ ಇಂಡಿಯನ್ ಸ್ಟೇಟ್ಸ್. ಸೊ ಈ ಸ್ಟೇಜ್ ಮೇಲೆ ತಗೊಳ್ತಿರೋದು ತುಂಬ ಹೆಮ್ಮೆ ಅನ್ನಿಸ್ತಿದೆ ನನಗೆ. ಈ ಸಂದರ್ಭದಲ್ಲಿ ಒಂದು ನನ್ನ ಗುರುಗಳಾದಂತಹ ಲೇಟ್ ಗುರು ಡಾಕ್ಟರ್ ಮಾಯಾರಾವ್ ಒಂದು ಮಾತು ಹೇಳಿದರು, ಅದು ನೆನಪಾಗ್ತಿದೆ. ಎಂಥದ್ದೇ ಪಾತ್ರ ಆಗಿರಲಿ, ಡ್ಯೂರೇಷನ್ ಎಷ್ಟೇ ಇರಲಿ, ಒಬ್ಬ ಸ್ವೀಪರ್ ಆಗಿರ್ಬೋದು ಅಥವಾ ಒಬ್ಬ ಪ್ರೊಟಾಗನಿಸ್ಟ್ ಪಾತ್ರ ಮಾಡಿರ್ಬೋದು, ಗಿವ್ ಯೋರ್ 100%, ಸರೆಂಡರ್ ಟು ದ ರೋಲ್ ದಟ್ ಯು ಆರ್ ಪ್ಲೇಯಿಂಗ್ ಅಂತ. ಐ ಥಿಂಕ್ ಇವತ್ತು ದೀದಿ ಹೇಳಿದ ಮಾತು ಸತ್ಯ ಅನ್ನಿಸ್ತಿದೆ ಆ್ಯಂಡ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಥ್ಯಾಂಕ್ ಯು ದೀದಿ. ಸುಮಾರು ಸಲ ಹೇಳಿದ್ದೀನಿ ಈ ಪಾತ್ರನ ನಾನು ಮೊದಲು ಒಪ್ಕೊಳ್ಳಿಲ್ಲ, ರಿಜೆಕ್ಟ್ ಮಾಡಿದೆ, ಬೇಡ ಅಂತ. ಬಟ್ ಯಾ, ಪ್ರಶಾಂತ್ ಸರ್ ಅವರ ಹಠ ಈ ಪಾತ್ರ ನಾನೇ ಮಾಡಬೇಕು ಅನ್ನೋದು ಇವತ್ತು ನಿಮ್ಮೆಲ್ಲರ ಮುಂದೆ ನನ್ನ ಇಲ್ಲಿ ತಂದು ನಿಲ್ಲಿಸಿದೆ. ಥ್ಯಾಂಕ್ ಯು ಪ್ರಶಾಂತ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ KGF. ಥ್ಯಾಂಕ್ ಯು ಸೋ ಮಚ್ ನನ್ನೆಲ್ಲ ಗುರುಗಳಿಗೆ, ನನ್ನ ತಂದೆ ತಾಯಿಗೆ, ಭಗವಂತನಿಗೆ. ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ಪ್ರೆಸೆಂಟ್ ನಮ್ಮ ಕನ್ನಡ ಇಂಡಸ್ಟ್ರಿನ ಹೋಲ್ ಇಂಟರ್ನ್ಯಾಷನಲ್ ವಾಪಸ್ ತಿರುಗಿ ನೋಡು ಹಾಗೆ ಮಾಡಿರುವಂತಹ ಚಿತ್ರ KGF. ಆ ಚಿತ್ರದಲ್ಲಿ ನಮ್ಮ ರಾಕಿ ಬಾಯ್ ಅವರ ತಾಯಿ ಪಾತ್ರವನ್ನು, ಒಂದು ಮೇಜರ್ ಪಾತ್ರವನ್ನು ವಹಿಸಿರುವಂಥ ಅರ್ಚನಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ, ಅವರೆಲ್ಲ ಪ್ರಿಪರೇಷನ್ಸ್ ಹೇಗೆ ನಡೆದಿದೆ ಅಂತ ಕೇಳೋಣ. ವೆಲ್ಕಮ್ ಟು ಸೈಮಾ ಅರ್ಚನಾ ಅವರೇ, ಮೊದಲಿಗೆ ಥ್ಯಾಂಕ್ ಯು. ನಿಮ್ಮ ಪ್ರಿಪರೇಷನ್ಸ್ ಸೈಮಾಗೆ ಹೇಗೆ ನಡೀತಾ ಇದೆ? ಪ್ರಿಪರೇಷನ್ಸ್ ಅಂತ ಏನಿಲ್ಲ, ಮೊದಲನೇ ಸಲ ದೋಹಾಗೆ ಬರ್ತಾ ಇರೋದು ಆ್ಯಕ್ಚುಲಿ. ಮೊದಲನೇ ಚಿತ್ರ ನೋಡಬೇಕು. ನಾಮಿನೇಷನ್ ಲಿಸ್ಟಲ್ಲಿ 5 ಜನ ಕಂಟೆಸ್ಟ್ ನಾಮಿನೀಸ್ ಇದ್ದೀವಿ. ಎಲ್ಲರೂ ಡಿಸರ್ವಿಂಗ್ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಎಕ್ಸೈಟೆಡ್. ಆ್ಯಂಡ್ ತುಂಬ ಜನ 4 ಸ್ಟೇಟ್ ಕಡೆಯಿಂದ ಬಂದಿರ್ತಾರೆ, ಸೊ ಎಲ್ಲರನ್ನೂ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಹೌದು, KGF ಅಷ್ಟು ಚೆನ್ನಾಗಿ ಮಗು ಆಡಿಸಿದಿರಲ್ಲ, ಹೆಂಗೆ ಅದಕ್ಕೇನಾದ್ರು ಸಪ್ರೇಟಾಗಿ ರೂಮ್ ಹಾಕಿ ಕಾನಿಷ್ಕಲ್ಲೇ ಟ್ರೈನಿಂಗ್ ತೊಗೊಂಡ್ರ ಮಗು ಆಡಿಸೋದಕ್ಕೆ? ಮಗು ಆಡಿಸೋದಕ್ಕೆ ಎಂತ ಟ್ರೈನಿಂಗ್ ಬೇಕು? ಅಂದ್ರೆ ಬಟ್ ಸ್ಟಿಲ್ ನೀವು ತಾಯಿ ಅಲ್ಲ ತಾನೇ ನಿಜ ಜೀವನದಲ್ಲಿ? ಇಲ್ಲ, ಬಟ್ ಒಂದು ಒಂದು ಮನೆ ಅಂತಂದ್ಮೇಲೆ ಮಕ್ಕಳು ಇರ್ತಾರೆ. ಸೊ ಅದೇ ಒಂದು ಹೆಣ್ಣಾದವಳಿಗೆ ತಾಯಿತನ ಅನ್ನೋದು, ಹೆಣ್ಣಲ್ಲ ಗಂಡಸರಿಗೂ ನಿಮ್ಮ ಮನೆಯಲ್ಲೂ ಅತ್ತೆ ಮಕ್ಕಳು ಆ ಥರ ದೊಡ್ಡಪ್ಪ ಚಿಕ್ಕಮ್ಮ ಮಕ್ಕಳು ಆ ಥರ ಸಣ್ಣವರಿದ್ದಾಗ ಆಟ ಆಡಿಸಿರೋ ರೂಢಿ ಇರುತ್ತೆ. ಓಕೆ, ನಮ್ಮ ಮನೆಯಲ್ಲೂ ಆಟ ಆಡಿಸಿದ್ದಾರೆ, ಹಂಗಾಗಿ ನಾವು ಯಾರು ಆಟ ಆಡಿಸಿಲ್ಲ. ಬಟ್ ಸ್ಟಿಲ್ ಒಡೆ ವಂಡರ್ಫುಲ್ ಜಾಬ್, ನಿಮ್ಮ ಇದರಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಾ. ಅದು ನೋಡ್ರಿ, ಆ ವಾಟ್ಸಲ್ಲಿ ಹಾಗೆ ಉಕ್ಕು ಬರುತ್ತೆ ನಿಮ್ಮ ಕಣ್ಣುಗಳಲ್ಲಿ ಮಗುನ ಇಟ್ಕೊಂಡು ನೋಡ್ತಾ ಇದ್ರೆ. ಅಲ್ಲೇನೋ ಅಷ್ಟು ಚೆನ್ನಾಗಿ ಮಗುನೇನೋ ಎತ್ತಾಡಿಸಿದ್ದೀರಾ, ಆದರೆ ಯಶನ್ನೇ ಎತ್ತಾಡಿಸಿದ್ದೀರಾ ನೀವು ಯಶವ್ರನ್ನ. ಈಗ ನಾವೊಂದು ಕೊಡ್ತೀವಿ ಒಂದು ಐಟಮು, ಅದನ್ನು ಎತ್ತಾಡಿಸ್ಬಾರ್ದು, ಎತ್ತಾಕ್ಬೇಕು. ಓಕೆ, ಓಕೆನಾ? ಓಕೆ, ಟಾಸ್ಕ್ ರೆಡಿನಾ? ಓಕೆ ಓಕೆ. ಇದೇನು ಕಷ್ಟ ಆಗಲ್ಲ. ಅಯ್ಯೋ ಬೇಡ, ದಯವಿಟ್ಟು ಬೇಡ. ಏಯ್, ಅದಲ್ಲ ಅದಲ್ಲ, ಬೇಡ ಬೇಡ. ಥ್ಯಾಂಕ್ ಯು ಸೋ ಮಚ್. ಇದು ಓಕೆ, ಇದು ವಾಟರ್ ಬಾಟಲ್ನ ಹಿಂಗೆ ಹಾಕಿ ಹಿಂಗೆ ನಿಲ್ಲಿಸ್ಬೇಕು. ಓಕೆನಾ? ತ್ರೀ ಬಾಟಲ್ ನೀನು ಹಂಗೆ ಹಂಗೆ. ಓಕೆನಾ? ಇನ್ನೊಂದ್ಸಲ ತೋರಿಸ್ಬಿಡಿ, ಇನ್ನೊಂದ್ಸಲ ತೋರಿಸಿದ್ರೆ ಅದು ನಿಲ್ಸ್ದೆ ಅನ್ಬಿಡ್ತೀರಾ? ಹ್ಞೂ, ತೋರ್ಸ್. ಓಹೋ, ಅದೇನು ಫಸ್ಟಿಂಗ್ ಅಲ್ಲಾಡ್ಸೋದು? ಮೊಮೆಂಟಮ್ ಮೊಮೆಂಟಮ್ಗೆ ಅವಳು ಸಮೇತ ಅಲ್ಲಾಡ್ತಾಳೆ. ಓಕೆ, ಟ್ರೈ ಮಾಡಿ, 3 ಚಾನ್ಸಸ್ ಇರುತ್ತೆ ನಿಮಗೆ. ಅಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ನನಗೆ ಇಲ್ಲಿ ಟೆಸ್ಟ್ ಇಟ್ಬಿಟ್ರೆ ಇಲ್ಲಿ ಬಂದ್ವಿ ಏನು ಆಡ್ಸೋಣ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ನೀರು ಕುಡಿತಾ ಇದ್ವಿ, ತಕ್ಕಂದಂಗೆ ನೆನಪಾಗಿ ಕೊಟ್ಟರೆ ನೋಡಿ ಅರ್ಧ ಕುಡಿದಿಟ್ಟು. ಅಲ್ಲ, ಇದು ಮಗುನ ಆಡ್ಸೋದಕ್ಕೂ ಇದಕ್ಕೂ ನಮ್ಮ ಮಗುನ ಹಿಂಗೆ ಆಡ್ಸೋಕ್ಕಾಗತ್ತಾ? ಅಲ್ಲ, ಮಗುನ ಓಕೆ, ಆಯ್ತಾಯ್ತು. ಓಕೆ ಓಕೆ, ರೆಡಿ, 3 2 1 ಸ್ಟಾರ್ಟ್.
ಇವರು ಪ್ರಾಕ್ಟೀಸು ಇಲ್ಲದೆ ಮಗುನು ಆಡಿಸ್ತಾರೆ, ಪ್ರಾಕ್ಟೀಸು ಇಲ್ಲದೆ ಬಾಟ್ಲು ಎತ್ತ ಹಾಕ್ತಾರೆ. ಏನೋ ಇದೆ, ಸಮಥಿಂಗ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಈ ಟಿಕ್ಟಾಕ್ ಅಲ್ಲೆಲ್ಲ ಇದು ತುಂಬಾ ವಿಡಿಯೋಸ್ ಬರ್ತಿರುತ್ತಲ್ಲ, ನೋಡ್ತಾ ಇರ್ತೀನಿ ಅವ್ ಹೆಂಗಪ್ಪ ಏನು ಅಂತ. ಇವತ್ತು ಹಂಗೆ ಬಂದ್ಬಿಡ್ತಾರೆ ಊಫಿ, ಇವಾಗ ಮಾಡಿದ ಊಫಿ ಈಗ ನಿಜವಾಗ್ಲೂ ಮಾಡ್ತಾರೆ. ಅದ್ ರೆಕಾರ್ಡ್ ಆಗಿಲ್ಲಲ್ಲ ಸರ್, ಈಗ ರೆಕಾರ್ಡ್ ಕಟ್ ಮಾಡ್ಬಿಟ್ಟು ನಿಮ್ಗೆ ನನಗೆ ಗೊತ್ತು ಇದನ್ನ ಹಾಕ್ತಿರಾಗ ನೋಡಾ. ಒಂದು ಕೂಲ್ ಸೂಪರ್ ಓಕೆ ಬಾಟಲ್ ಅಂಡ್ ಬೇಬಿ ಬಾಟಲ್ ಬೇಬಿನಾ ಓಕೆ. ಸೊ ಇನ್ನೇನು ಸಮಾಚಾರ ಹೇಳಬೇಕು ನಿಮ್ಗೆ ಹೇಗೆ ಅನ್ನಿಸ್ತಿದೆ? ನಮ್ಗೆ ಕಥಾರು ಇಲ್ಲಿ ಜನ ನೋಡ್ತಾ ಇದ್ರೆ ವಾವ್ ಅನ್ನಿಸ್ತಾ ಇದೆ. ಆ್ಯಂಡ್ ಸೈಮಾಗೆ ವಿ ಆರ್ ಪಾರ್ಟ್ ಆಫ್ ಸೈಮಾ ಅಂತ ಹೇಳ್ಕೊಳಕ್ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು, ನಮ್ಮನ್ನು ಯಾರೋ ಕೇಳಿದ್ರೆ ನಮಗೆ ಖುಷಿ. ನಮ್ಮವ್ರನ್ನ ಈ ಊರಲ್ಲಿ ನೋಡುವಂಥದ್ದು ಖುಷಿಯಲ್ಲಿ ಮಾತಾಡ್ಸೋದು ನಮ್ಗೆ ಒಂದು ದೊಡ್ಡ ಖುಷಿ. ಇವ್ರು ಕೆ ಜಿ ಎಫ್ ಹವಾ ಇದೆಯಲ್ಲ, ಸಾಧಾರಣ ಒಬ್ಬ ಕಾರ್ ಡ್ರೈವರ್ನ ಕೇಳಿದ್ರು ಕೂಡ ಯಶಸ್ ಸರ್ ಬರ್ತಾ ಇದ್ದಾರ, ಯಶಸ್ ಸರ್ ಆರ ಯಾಕೆ ಅದು ಅಲ್ಲ ಅಂಕ ಅಲ್ಲಿಂದವ. ಇವರ ಕೆ ಜಿ ಎಫ್ ಹವಾ ಹೇಗಿದೆ ಅಂತ ಅಂದ್ರೆ, ನಾವು ಒಂದು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಎಲ್ಲ ಹೋಗ್ಬೇಕಾದ್ರೆ ಅಚ್ಚಾ ರಾಕಿ ಬಾರ್ ಆಯ್ರೆ ಕನ್ನಡ ಮೂವಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಮಾಡಿ ಇವತ್ತು ಸೈಮಾನಲ್ಲಿ ಎಷ್ಟೊಂದು ಕ್ಯಾಟಗರಿನಲ್ಲೂ ನಾಮಿನೇಟ್ ಆಗಿದೆ ನಮ್ಮ ಫಿಲ್ಮು. ಸೊ ಲುಕಿಂಗ್ ಫಾರ್ವರ್ಡ್. ಕೆ ಜಿ ಎಫ್ ಇವಾಗ ಚಾಪ್ಟರ್ 2 ಬರ್ತಿದೆಯಲ್ಲ, ಹಿಂದೇನ ಫ್ಲಾಶ್ ಕಟ್ಸ್ ಬಂದು ಹೋಗೋ ಸಾಧ್ಯತೆಗಳಿದೆಯಾ ಅದರಲ್ಲಿ? ನಾಟ್ ಟು ಬಿ ರಿವೀಲ್ಡ್. ಓಕೆ ನೋಡೋಣ, ಅಲ್ಲಿ ನೋಡೋಣ, ಅಲ್ಲಿ ನೋಡಿದ್ರೆ ಚಂದ. ಓಕೆ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಅವರು. ಹೊರಡೋ ಸಮಯ ಆಗಿದೆ, ಜಾಸ್ತಿ ಹೊತ್ತಿಲ್ಲೇ ಕೂರಿಸ್ಕೊಂಡ್ರೆ ಅವ್ರು ನಮ್ಮನ್ನು ಅಳಸಾಕ್ಬಿಡ್ತಾರೆ. ತಾಯಿ ಅಳೋ ಮಗುನ ಆಡಿಸಿ ಮಲಗಿಸ್ತಾರೆ. ಬಟ್ ಫಿಲಮ್ ಅಲ್ಲಿ ಅವ್ರನ್ನ ನೋಡಿ ಅತ್ತಿ ನಾನು ಹೇಳ್ತಿರ್ತೀನಿ ಮಗುನ್ ಚೆನ್ನಾಗಿ ನೋಡ್ಕೊಳ್ತೀನಿ. ಈಗ ಅರುಣ್ ಮನ್ಸಲ್ಲಿ ಅನ್ನಿಸ್ತು ನಾನು ಮಗು ಅದಕ್ಕೆ ಈಗಲೂ ಆಡಿಸ್ತಾರೆ. ಈ ತರ ಆಡಿಸ್ತೀನಿ ಬಾಟ್ಲಿ ತರ, ನನ್ನ ಕನ್ನಡಕನೇ ಬಿಡ್ಲಿಲ್ಲ, ನನ್ನ ಬಿಡ್ತಾರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟು ಪ್ರಿಪೇರ್ಡ್ ಆಗಿ ಬಂದಿರ್ತೀರಾ. ಡೆಫಿನೆಟ್ಲಿ ಥ್ಯಾಂಕ್ ಯು.